ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚನ್ನಗಿರಿ ತಾಲೂಕು ಸಂತೆಬೆನ್ನೂರಲ್ಲಿ ಇದ್ದೀನಿ. ಇದು ದಾವಣಗೆರೆಯಿಂದ 40 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ಇವಾಗ ನಾವು ನೋಡ್ತಿರೋ ಪುಷ್ಕರಣಿ ತುಂಬ ಹಳೇ ಪುಷ್ಕರಣಿ. ಇದು 16th century ಸಂಬಂಧಪಟ್ಟಿರೋ ಪುಷ್ಕರಣಿ. ಇದರ ಹೆಸರು ರಾಮತೀರ್ಥ ಅಂತಲೂ ಹೇಳುತ್ತಾರೆ. ತುಂಬ ದೊಡ್ಡ ಪುಷ್ಕರಣಿ ಇದು. ನೋಡ್ತಿದ್ದೀರಲ್ಲ, ಈಗ ಪುಷ್ಕರಣಿಗೆ ಎಂಟರ್ ಆಗ್ತಾ ಇದ್ದೀವಿ. ಇದೇ ಎಂಟ್ರೆನ್ಸು, ಲಾನ್ ಏರಿಯಾ ಎಲ್ಲ ಇದೆ ಇಲ್ಲಿ. ಸೊ ಇಲ್ಲಿ ನಾವು ಎಂಟರ್ ಆಗಿದ ತಕ್ಷಣ ನಮಗೊಂದು ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತೆ. ಈ ದೊಡ್ಡ ಕಟ್ಟಡ ಒಳಗಡೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಒಳಗೆ ಹೋಗಿದ ತಕ್ಷಣ ತುಂಬ ಕೂಲಾಗಿದೆ. ಎನ್ವಿರಾನ್ಮೆಂಟ್ ಎಲ್ಲಾನು ಸೈಲೆಂಟಾಗಿತ್ತು, ತುಂಬ ಸೈಲೆಂಟಾಗಿದೆ. ನೀಟಾಗಿತ್ತು ಒಳಗೆಲ್ಲ. ಈಗ ನಾವು ನೋಡ್ತಿರ ಮಂಟಪ ಕರ್ನಾಟಕದಲ್ಲಿ ತುಂಬ ಅತಿ ದೊಡ್ಡ ಮಂಟಪ. ಇದನ್ನ ವಸಂತ ಮಂಟಪ ಅಂತ ಹೇಳುತ್ತಾರೆ. ಈ ಮಂಟಪ 5 ಅಂತಸ್ತಿನ ಮಂಟಪ. ಈ ಮಂಟಪದಲ್ಲಿ ಪ್ರತಿ ಅಂತಸ್ತಿಗೆ ಒಂದೊಂದು ಹೆಸರಿದೆ. ಮೊದಲನೇ ಅಂತಸ್ತಿನ ನೆಲ ಮಹಡಿ, ಎರಡನೇದನ್ನ ರಹಸ್ಯ ಮಹಡಿ, ಮೂರನೇದನ್ನ ವೀಕ್ಷಣ ಮಹಡಿ, ಮತ್ತು 4ನೇದು ಉಯ್ಯಾಲೆ ಮಹಡಿ, ಮೇಲೆ ಇರೋದನ್ನ ಗೋಪುರ ಮಹಡಿ ಅಂತ ಹೇಳ್ತಾರೆ. ನೋಡೋದಕ್ಕೆ ತುಂಬ ಅತಿ ಸುಂದರವಾಗಿರೋ ಮಂಟಪ ಇದು. ಈ ಪುಷ್ಕರಣಿ ನೀರಲ್ಲಿ ಜಾಸ್ತಿ ಫಿಶಸ್ ಇದೆ. ಸೊ ಇದು ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟು. ನಾವು ಅದಕ್ಕೆಲ್ಲ ಫೀಡ್ ಮಾಡಿದ್ರೆ ಅದು ಫುಡ್ನ ತಗೊಳ್ಳೋಕ್ಕೆ ಹತ್ತಿರ ಬರುತ್ತೆ. ಸೊ ಹತ್ತಿರದಿಂದ ಫಿಶ್ ವ್ಯೂ ಎಲ್ಲ ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಕೂಲಾಗಿದೆ ಈ ಪ್ಲೇಸು. ಈಗ ನಾನು ನಿಮಗೆ ಪುಷ್ಕರಣಿ 360 ವ್ಯೂನ ತೋರಿಸ್ತಿದ್ದೀನಿ. ನೋಡಿ, ಎಲ್ಲಿ ನೋಡಿದ್ರೂ ಸುತ್ತಲೂ ಮಂಟಪಗಳೇ ಕಾಣುತ್ತೆ ನಮಗೆ. ತುಂಬ ಚೆನ್ನಾಗಿದೆ. ಅಷ್ಟು ಬಿಸಿಲಿದ್ರೂ ಅಲ್ಲಿ ತುಂಬ ತಣ್ಣದಾಗಿತ್ತು. ಲಾನ್ ಎಲ್ಲ ಇದೆ, ಗ್ರೀನ್ರಿ ಏರಿಯಾ. ಸೊ ಫ್ಯಾಮಿಲಿ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಈ ಸ್ಥಳ. ನೀವು ದಾವಣಗೆರೆ ಹೋದಾಗ ಮಾತ್ರ ಈ ಸ್ಥಳ ವಿಸಿಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.